ನಮಸ್ತೆ ವೀಕ್ಷಕರೇ, ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸ್ವಾಗತ. ನಾನು ಸಂಪೂರ್ಣ ಗೌಡ. ಹಾದಾರ ಕರುಣಾ ಸೇವಾ ನಿಲಯ ಟ್ರಸ್ಟ್ ವತಿಯಿಂದ ಇತ್ತೀಚೆಗೆ ಭಾರತದ ದಿವಂಗತ ರಾಷ್ಟ್ರಪತಿ ಮತ್ತು ಕ್ಷಿಪಣಿ ವಿಜ್ಞಾನಿ ಎಪಿಜೆ ಅಬ್ದುಲ್ ಕಲಾಂ ಅವರ ಜನ್ಮದಿನವನ್ನು ಆಚರಿಸಲಾಯಿತು. ಆ ಕಾರ್ಯಕ್ರಮದ ಅಂಗವಾಗಿ ಬೆಂಗಳೂರು ನಗರದ ದೊಮ್ಮಲೂರಿನ ಸಿದ್ಧಾರ್ಥ ನಗರ ಅಮರ ಜ್ಯೋತಿ ಲೇಔಟ್ನಲ್ಲಿರುವ ಸೂರ್ಯನಾರಾಯಣ ದೇವಸ್ಥಾನದ ಬಳಿ ಟ್ರಸ್ಟ್ ವತಿಯಿಂದ ಕೊಳೆಗೇರಿ ನಿರ್ವಹಣೆ ಮತ್ತು ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಶಾಂತಿನಗರದ ಮಾಜಿ ಕಾರ್ಪೊರೇಟರ್ ಲಕ್ಷ್ಮೀನಾರಾಯಣ ಗುಂಡಣ್ಣ ಉದ್ಘಾಟಿಸಿದರು. ಮುಖ್ಯ ಅತಿಥಿಗಳಾಗಿ ದೊಮ್ಮಲೂರು ವಾರ್ಡ್ನ ಬ್ಲಾಕ್ ಅಧ್ಯಕ್ಷ ಜಾನಕಿರಾಮ್ ಆಗಮಿಸಿದ್ರು. ಹಾದಾರ ಕರುಣಾ ಸೇವಾ ನಿಲಯ ಟ್ರಸ್ಟ್ ಅಧ್ಯಕ್ಷ ಎಬಿ ಆಂಟೋಬೆನ್ಸ್, ಉಪಾಧ್ಯಕ್ಷೆ ಶಾಂತಿಪ್ರಿಯ, ಪ್ರಧಾನ ಕಾರ್ಯದರ್ಶಿ ಎನ್ ಮೋಹನ್, ಸಂಘಟನಾ ಕಾರ್ಯದರ್ಶಿ ಅಶ್ವಥ್, ಉಪ ಸಂಘಟಕ ಗೋಪಾಲ್, ಖಜಾಂಚಿ ಉಮಾ ಮಹೇಶ್ವರಿ, ಜಂಟಿ ಕಾರ್ಯದರ್ಶಿ ಚಾಂದಿನಿ, ನಿರ್ದೇಶಕಿ ಶಹೀನಾ ಮತ್ತು ಮುಂತಾದವರು ಭಾಗವಹಿಸಿದರು. ಕಾರ್ಯಕ್ರಮದ ಅಂಗವಾಗಿ ಸಸಿ ನೆಡುವ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಕೊನೆಯಲ್ಲಿ ಬಡ ಮಕ್ಕಳಿಗೆ ಒಂದಿಷ್ಟು ಆಟಗಳನ್ನು ಆಡಿಸಿ ಬಡವರಿಗೆ ಮತ್ತು ಮಕ್ಕಳಿಗೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಲಾಗಿತ್ತು. ನಿಮ್ ಜೊತೆ ಸಂಪೂರ್ಣವಾಗಿ ನಾವು ಕೂಡ ನಿಂತ್ಕೊಂತೀವಿ. ನಿಮ್ ಶಕ್ತಿಯಾಗಿ ಒಂದು ಒಳ್ಳೆ ಕೆಲಸನ ನೀವು ಸಂಘದ ವತಿಯಿಂದ ಮಾಡ್ತಾ ಇರೋದು ಖಂಡಿತವಾಗ್ಲೂ ಬಹಳ ಸಂತೋಷ ಕೊಡುತ್ತೆ. ಒಂದು ದಿನ ತಾವೆಲ್ಲರೂ ಫ್ರೀ ಇದ್ದಾಗ ನಮ್ ಶೇಖರ ರಂಗಯ್ಯ ಒಂದು ಫೋನ್ ಮಾಡಿ ನಾವೆಲ್ಲರೂ ಒಟ್ಟಿಗೆ ಹೋಗಿ ನಮ್ಮ ಶಾಸಕರಾದಂತ ಎನ್ ಹ್ಯಾರಿಸನ್ ಅವ್ರನ್ನ ಕೂಡ ತಮ್ಮ ಪರಿಚಯ ಮಾಡಿಸ್ಕೊಡ್ತೀನಿ. ಖಂಡಿತವಾಗ್ಲೂ ಅವ್ರ ಕಡೆಯಿಂದನೂ ಏನಾದ್ರೂ ಸಹಾಯ ಆಗೋದಿದ್ರೆ ಖಂಡಿತ ಕೂಡ ಅದು ಕೂಡ ಆಗುವಂತ ಒಂದು ಕೆಲಸವನ್ನು ಕೂಡ ನಾವು ನೀವೆಲ್ಲರೂ ಸೇರಿ ಮಾಡೋಣ. ಇವತ್ತು ಯಾರಾದರೂ ದಾರಿಯಲ್ಲಿ ಯಾರಾದರೂ
ಬಿದ್ದಿದ್ರೂ ಯಾರು ನೋಡಿ ಅವರ ಕ್ಷೇಮವನ್ನು ವಿಚಾರಿಸಿ ಅವ್ರಿಗೇನ್ ಕಷ್ಟ ಆಗಿದೆ ಏನ್ ತೊಂದರೆ ಆಗಿದೆ ಅಂತ ವಿಚಾರಿಸಿರುವಂತ ಒಂದ್ ಸಂದರ್ಭದಲ್ಲಿ ನಿಮ್ ಸಂಘ ಇವತ್ತು ನಿಜವಾಗ್ಲೂ ಒಂದು ಒಳ್ಳೆ ಕೆಲಸವನ್ನ ಈ ನಮ್ಮ ಬೆಂಗಳೂರು ಭಾಗದಿಂದ ಪ್ರಾರಂಭ ಮಾಡಿರೋದು ಖಂಡಿತವಾಗ್ಲೂ ನಮ್ಗೆಲ್ರಿಗೂ ಸಂತೋಷವನ್ನ ಕೊಡುತ್ತೆ. ಮುಂದಿನ ದಿನಗಳಲ್ಲಿ ಈ ರೀತಿಯಾದ ಕಾರ್ಯಕ್ರಮಗಳನ್ನ ಬಹಳಷ್ಟು ತಾವು ಮಾಡಿ ಈಗ ನಮ್ ಶೇಖರ್ ಅವ್ರು ಬರ್ತಾ ಹೇಳ್ತಾ ಇದ್ರು ಮುಂದಿನ ಬಾರಿ ಜೋಕಡೆದಲ್ಲಿ ಮಾಡ್ತಾರೆ ಹಾಗೆ ಆಸ್ಟ್ರಿಕ್ ಟೌನ್ ಹಾಗೆ ಎಲ್ಲ ಕಡೆ ಮಾಡುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ವಿ. ಚುನಾವಣೆ ಆದ್ಮೇಲೆ ಇನ್ನೂ ಸ್ವಲ್ಪ ದೊಡ್ಡದಾದ ಕಾರ್ಯಕ್ರಮವನ್ನು ಮಾಡೋಣ ಅಂತಕ್ಕಂಥ ನಿಜವಾಗ್ಲೂ ಬಂದಾಗ ಬಹಳ ಸಂತೋಷ ಆಯ್ತು ಮಕ್ಕಳಿಗೆ ನೋಡಿ. ಯಾಕಂದ್ರೆ ಮಕ್ಕಳಲ್ಲೇ ನಾವೆಲ್ಲರೂ ದೇವರನ್ನ ಕೂಡ ಕಾಣೋದು. ಹಂಗಾಗಿ ಅವ್ರ ಸಂತೋಷವನ್ನು ನೋಡಿದಾಗ ಆ ಸಂತೋಷ ಅದೇನ್ ಬರ್ತಾ ಇದ್ರು ಆ ಸಂತೋಷನೇ ನಾವು ಕೂಡ ಬಹಳಷ್ಟು ಸಂತೋಷ ಪಟ್ರಿ. ಈ ಒಂದು ಆಧಾರಗಳ ಸೇವನೆಗೆ ಪ್ರೆಸ್ ವತಿಯಿಂದ ಒಂದ್ ಒಳ್ಳೆಯ ಕೆಲಸ ಖಂಡಿತವಾಗ್ಲೂ ತಾವೆಲ್ಲರೂ ಮಾಡ್ತಾ ಇದ್ದೀರಾ. ಇದಕ್ಕೆ ಖಂಡಿತವಾಗ್ಲೂ ನಮ್ಮ ಪ್ರೋತ್ಸಾಹ ಸಹಕಾರ ಒಂದು ಅದರ ಜೊತೆಯಲ್ಲಿ ಹೆಚ್ಚಿನದಾಗಿ ನಮ್ಮ ಪ್ರೀತಿಯ ಶಾಸ್ತ್ರದಂತ ಎನ್ನೆ ಆರಿಸನ್ ಅವರ ಅವರು ಕೂಡ ಯಾವಾಗ್ಲೂ ಮಕ್ಕಳ ಭವಿಷ್ಯನೇ ಎಲ್ಲ ಕಡೆ ಮಾತಾಡೋದು ಮತ್ತೆ ಮಕ್ಕಳ ಭವಿಷ್ಯದ ಕಡೆ ಬಹಳಷ್ಟು ಗಮನ ಕೊಡೋದು. ಈ ಕಾಲದಲ್ಲಿ ಮಕ್ಕಳಿಗೆ ಒಂದು ಎಜುಕೇಶನ್ ಒಳ್ಳೆಯ ರೀತಿಯಾದ ಒಂದು ಎಜುಕೇಶನ್ ಕೊಟ್ಟಾಗ ಮುಂದಿನ ಸಮಾಜವನ್ನು ಬದಲಾವಣೆ ಮಾಡುವಂತ ಎಲ್ಲ ಪ್ರಯತ್ನ ಕೂಡ ಆಗುತ್ತೆ ಅಂತ ಹೇಳಿ ಅವರು ಬಹಳಷ್ಟು ವಿದ್ಯಾಭ್ಯಾಸಕ್ಕೆ ಬಹಳ ಒತ್ತನ್ನು ಕೊಡ್ತಾರೆ. ಹಾಗಾಗಿ ಮುಂದೆ ಮಾಡುವಂತ ಈ ಒಂದು ಸಂಘದ ವತಿಯಿಂದ ಯಾವುದೇ ಒಂದು ಕಾರ್ಯಕ್ರಮಗಳಾದ್ರೂ ನಮ್ಮ ಶಾಸಕರನ್ನೆಲ್ಲ ಕರ್ಕೊಂಡು ಖಂಡಿತವಾಗಿ ಬರ್ತೀವಿ. ನಮ್ಮ ಶಾಸಕರು ಕೂಡ ಹೇಳಿ ನಮ್ಮ ಕಡೆಯಿಂದ ಏನೆಲ್ಲ ಈ ಒಂದು ಟ್ರಸ್ಟ್ಗೆ ಸಹಾಯ ಆಗುತ್ತೆ ಖಂಡಿತವಾಗ್ಲೂ ಮಾಡಿ ಇವತ್ತು ನೂರಾರು ಜನ ಮಕ್ಕಳಿಗೆ ಇಲ್ಲಿ ಸಂತೋಷವಾಗಿ ಅವ್ರ ಸಂತೋಷ ಪಡೋದ ಅಂತ ಒಂದು ಕೆಲಸವನ್ನ ಈ ಒಂದು ಟ್ರಸ್ಟ್ ತಾವು ಮಾಡಿದೀರಾ. ಮುಂದಿನ ದಿನಗಳಲ್ಲಿ ಭಗವಂತನು ನಿಮ್ಗೂ ಕೂಡ ಹೆಚ್ಚಿನ ಶಕ್ತಿಯನ್ನು ಕೊಡ್ಲಿ, ಈ ಟ್ರಸ್ಟ್ಗೂ ಒಳ್ಳೆಯ ಶಕ್ತಿಯನ್ನು ಕೊಡ್ಲಿ, ಇಂಥ ಸಾವಿರಾರು ಜನ ಮಕ್ಕಳು ವಿದ್ಯಾಭ್ಯಾಸದ ಬಗ್ಗೆ ಒಂದು ತಿಳುವಳಿಕೆ ಕಾರ್ಯಕ್ರಮವನ್ನು ಮಾಡಿದೀರಾ. ನೀವು ಕೂಡ ಮಕ್ಕಳ ಜೊತೆಯಲ್ಲಿ ಮಕ್ಕಳಾಗಿ ಬೆಳಗ್ಗಿನಿಂದ ಅವ್ರ ಜೊತೆಯಲ್ಲಿ ಊಟವನ್ನು ಮಾಡಿದೀರಾ, ಅವ್ರಿಗೆ ಆಟವನ್ನು ಕೂಡ ಆಡ್ಸಿದೀರಾ, ಎಲ್ಲಾದ್ರ ಮಾಡಿ ಅದ್ರ ಜೊತೆಯಲ್ಲಿ ಈಗ ಬಹುಮಾನ ಕೂಡ ಕೊಡ್ತಾ ಇದ್ದಾರೆ. ಖಂಡಿತವಾಗಿ ಇವೆಲ್ಲ ಸಂತೋಷ ಪಡುವಂತ ಕೆಲಸ. ಸೊ ಈ ರೀತಿಯಾದ ಒಂದು ಕೆಲಸವನ್ನ ಯಾರು ಮಾಡೋದಕ್ಕೆ ಮುಂದೆ ಬರ್ತಾರೆ ಅವ್ರ ಜೊತೆಯಲ್ಲಿ ಗಟ್ಟಿಯಾಗಿ ನಿಲ್ಲ ಅಂತ ಕೆಲಸ ಕೂಡ ನಾವು ಕೂಡ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. Thank you.
ಮಾಡೋದಕ್ಕೆ ನಿಮ್ಮ ಆಶೀರ್ವಾದ ಇರಲಿ. ಚಪ್ಪಾಳೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಕಂಡು ಎಲ್ಲೋ ಎಲ್ಲರೂ ಚಪ್ಪಾಳೆ ಇರಲಿ. ಚಪ್ಪಾಳೆ ಮೂಲಕ ಅವರಿಗೆ ಪ್ರೋತ್ಸಾಹಿಸಿ ನೋಡಿ. ಸಲ್ಯೂಟ್ ಹೊಡೆದ್ರು ತಗೊಳ್ತಾ ಇದಾರೆ. ನೀವು ಚಪ್ಪಾಳೆ ಹೊಡಿತಲ್ಲ ನೋಡಿ, ಇಲ್ಲಿ ಎಷ್ಟು ಕ್ಯೂಟ್ ಆಗಿ ಬಂದಿದ್ದಾರೆ. ವೆರಿ ಗುಡ್. ಕಲರ್ಫುಲ್ ಕಲರ್ಫುಲ್ ಹುಡುಗಿ 200 ಪ್ರೈಸ್ ಹೊಡ್ಕೊಂಡು ಹೋಗಿದ್ದೆ. ಚಪ್ಪಾಳೆ ಇರಲಿ, ಡಬಲ್ ನಮಕ ಫಸ್ಟ್ ಪ್ಲೇಸ್ ತಗೊಂಡಿದ್ದಾರೆ. ಇರ್ಲಿ, ಇವರಿಗೆಲ್ಲ ನಿಮ್ ಎನ್ಕರೇಜ್ ಇರ್ಲಿ. ಚಪ್ಪಾಳೆ ನಿಲ್ಲಿಸ್ಬೇಡಿ ದಯವಿಟ್ಟು. ನ್ಯೂಸ್ ಮಾಸಪತ್ರಿಕೆ ಹಾಗೂ ಸಂಪೂರ್ಣ ನ್ಯೂಸ್ ಚಾನಲ್ಗೆ ನಾನು ಶುಭ ಕೋರ್ತೇನೆ. ಇವತ್ತು ಆ ಹೆಸರಿನಲ್ಲೇ ಅಂದರೆ ಸಂಪೂರ್ಣ ಅಂದರೆ ಸಂಪೂರ್ಣವಾಗಿ, ಸಂಪೂರ್ಣ ಅಂದರೆ ಸಂಪೂರ್ಣವಾದಂಥ ಎಲ್ಲ ನ್ಯೂಸನ್ನು ಕೊಡುವ ನಿಟ್ಟಿನಲ್ಲಿ ಏನು ಈ ಒಂದು ಸಂಪೂರ್ಣ ನ್ಯೂಸ್ ಪ್ರಾರಂಭ ಆಗಿದೆ. ಅದರಲ್ಲೂ ನ್ಯೂಸ್ ಚಾನಲ್ ಜೊತೆಗೆ ಮಾಸಪತ್ರಿಕೆಗೆ ಶುಭವಾಗಲಿ. ನಮ್ಮೆಲ್ಲ ಕನ್ನಡಿಗರು ಅದನ್ನು ಹೆಚ್ಚೆಚ್ಚು ಬೆಳೆಸಲಿ ಅಂತ ನಾನು ಹಾರೈಸ್ತೇನೆ.